ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಮನೋಹರ್ ಲೋಹಿಯ ಸಮತಾ ವಿದ್ಯಾಲಯದಲ್ಲಿ ನಡೆದ ಬರಮುಕ್ತ ಕರ್ನಾಟಕ ಆಂದೋಲನ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿದ್ದ ಡಾಕ್ಟರ್ ರಾಜೇಂದ್ರ ಸಿಂಗ್ ಹಾಗೂ ರೈತ ಮುಖಂಡರುಗಳನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ ಕನ್ವೆನ್ಷನ್ ಉದ್ದೇಶ ಹೇ ಕರ್ನಾಟಕ ಬರಮುಕ್ತ ಬನಾನ. बरमुक्त बनाने के लिए हमने कर्नाटक के सारे एक्टिविस्ट को, सारे पीपल्स ऑर्गेनाइजेशंस को और फार्मर एसोसिएशन को, फार्मर ऑर्गेनाइजेशन को, सबको बुलाया. हमने ये देखा कि ये राज्य यदि लोगों ने काम नहीं किया तो कर्नाटक बेपानी हो जाएगा और बेपानी होकर लोग उजड़ जाएंगे. इसलिए कर्नाटक को यदि पानीदार रहना है तो सब जगह सबको मिलकर पानी के काम में लगना होगा, तभी कर्नाटक पानीदार रह सकेगा. नमस्ते शंकर अंत चिक्कबळ्ळापुर जिले बागेपल्ली तालूक चेळूर इडी बयल सीमे कर्नाटक कट्ट कड़े वो ऊरीवर अंतबूद ना नैसर्गिक कृषि अंत नान अग्रिकलर डिप्लोमा सिरिकलर डिप्लोमा ना सरकार केसद अदने विमुक्तगी बेड अंत रिजन वर्षद नैसर्गिक कृषिय तोगसकीन. ಈಗ ನಾನು ಏನು ಇಲ್ಲಿ ಮೂರು ದಿನ ನಾವು ಕಾರ್ಯಾಗಾರ ಮಾಡಿ ತರಬೇತಿಯಲ್ಲಿ ಕಳೆದು ಇದು ನನ್ನ ವೈಯಕ್ತಿಕವಾಗಿ ನಾನು ನನ್ನ ಜಮೀನಲ್ಲಿ ಮಾಡಿದ್ದೀವಿ. ಆದರೆ ಇನ್ನು ಮುಂದಿನ ದಿನ ಒಂದು ಸಮುದಾಯಕ್ಕೆ ತಿಳಿಸಬೇಕು, ಈ ಬತ್ತೋಗಿರುವ ಏನು ಕೆರೆಗಳಲ್ಲಿ ಎಲ್ಲೆಲ್ಲಿ ಕೆರೆಗಳಿದ್ದಾವೆ ಅವನ್ನು ಪತ್ತೆ ಹಚ್ಚಿ ಒಂದು ನಕ್ಷೆಯ ಮೂಲಕ ಪತ್ತೆ ಹಚ್ಚಿ ಅವನ್ನೆಲ್ಲ ಒಂದು ಸರಿದಾರಿಗೆ ತಂದು ಈ ಇಡೀ ಗೋಮಾಲಗಳಿದ್ದಾವೆ ಸರ್ಕಾರಿ ಜಮೀನುಗಳಲ್ಲಿದ್ದಾವೋ ಅವಲ್ಲೆಲ್ಲ ಒಂದು ಹಸಿರು ಅನ್ನೋದು ಮುಟ್ಟಿ ನಾನೊಬ್ಬ ಎಸ್ ಡಿ ಎಂ ಸಿ ನಮ್ಮ ಊರಿನ ಶಾಲೆಯ ಅಧ್ಯಕ್ಷನಾಗಿರೋದ್ರಿಂದ ಒಂದು ಮಗುವಿಗೆ ಒಂದು ಗಿಡ, ಒಂದು ಮನೆಗೆ ಒಂದು ಗಿಡ ಅನ್ನೋದು ಕೊಟ್ಟು ಈಗ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ. ಕೊಟ್ಟು ಈ ಪ್ರತಿಯೊಬ್ಬರಿಗೂ ಈ ಹಸಿರಿನಿಂದ ಏನು ಉಪಯೋಗ ಇದೆ, ಈ ಗಿಡ ಮರ ಬೆಳೆಸಿದಾಗ ಮಳೆ ಬಂದರೆ ನಮಗೆ ಇವತ್ತು ಏನು ನಾವು ಬಯಲುಸೀಮೆ ನೀರು ಅಂತ ಕಳೀತಾ ಇದ್ದೀವಿ ಅದು ಶಾಶ್ವತ ನೀರಾವರಿ ನೀರಿಲ್ಲ. ತುಂಬ 1500 ಅಡಿಗಳ ಆಳಕ್ಕೆ ಹೋಗಿರ್ತಕ್ಕಂಥ ಅಂತರ್ಜಲವನ್ನು ಪರಿಪೂರ್ಣ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ಇಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಈ ವಿಷಯನ್ನೆಲ್ಲ ಇಡೀ ನನ್ನ ರೈತ ಸಮುದಾಯಕ್ಕೆ, ಇಡೀ ಒಂದು ಸಮಾಜಕ್ಕೆ ಒಂದು ತಿಳಿಸುವ ಒಂದು ಪ್ರಯತ್ನ ಮಾಡಬೇಕು ಅಂತ ನನ್ನ ಮೂಲ ಗುರಿಯಾಗಿ ಈ ತರಬೇತಿಯಲ್ಲಿ ಕಳೆದು ಇಲ್ಲಿಂದ ಇದು ಮಾಡ್ತಾ ಇದ್ದೀನಿ. ಸರ್, ಕಾರ್ಯಾಗಾರದ ಮೂರು ದಿನದ ಕಾರ್ಯಾಗಾರದ ಬಗ್ಗೆ ನಿಮ್ಮ ಅಭಿಪ್ರಾಯ? ಮೂರಿಷ್ಟೇ ಹೇಳಿದ್ದು ಏನು, ಇವಾಗ ನಾನು ಸ್ವಂತದಲ್ಲಿ ನನಗಿರುವ ವಿದ್ಯಾಭ್ಯಾಸದಲ್ಲಿ ನನ್ನ ಸ್ವಂತ ಒಂದು ಇಷ್ಟು ದಿನ ಮೂರ್ನಾಲ್ಕು ವರ್ಷದಿಂದ ಪ್ರಯತ್ನ ಪಟ್ಟು ನೈಸರ್ಗಿಕ ಮಾರ್ಪಟ್ಟು ಇದು ಅಂತರ್ಜಲ ಬತ್ತೋಗಿರೋದ್ರಿಂದ ಬರೀ ವನಭೂಮಿಯಲ್ಲಿ ಬೇಸಾಯ ಮಾಡಬೇಕು, ಇದನ್ನು ವೈಜ್ಞಾನಿಕ ಮಾಡಬೇಕು ಅಂತ ನಾನು ಪರಿಕಲ್ಪನೆ ಇತ್ತು. ಈ ಕಾರ್ಯಕ್ಕೆ ಬಂದಾಗ ಇದು ನಾನೊಂದು ಮಾಡಿಕೊಂಡ್ರೆ ಸರಿ ಇಲ್ಲ, ಇಡೀ ಸಮಾಜಕ್ಕೆ ತಿಳಿಸ್ಬೇಕು ಅನ್ನೋದು ಒಂದು ಅಭಿಪ್ರಾಯ ಬಂತು. ಅದರ ಜೊತೆಗೆ ನಾವೇನೋ ಸಮಾಜಕ್ಕೆ ತಿಳಿಸ್ಬೇಕು ಅಂದ್ರೆ ಒಂದು ಸಂಘ ಸಂಸ್ಥೆಗಳಿದ್ದಾವೆ, ಅದರಲ್ಲೂ ಒಂದು ಬರಮುಕ್ತ ಆಂದೋಲನ ಶಿಬಿರದಲ್ಲಿ ಇಲ್ಲಿ ಸುಮಾರು ಸಂಘಗಳು, ರೈತ ಸಂಘಗಳಾಗಿರ್ಬೋದು, ಇಲ್ಲ ಬೇರೆ ಹೋರಾಟಗಳ ಸಮಿತಿಗಳಾಗಿರ್ಬೋದು, ಎಷ್ಟೋ ಜನ ಎನ್ ಜಿ ಒಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ನಿಮ್ಮ ಒಂದು ಆಲೋಚನೆ ಚೆನ್ನಾಗಿದೆ, ನಮ್ಮ ಸಹಕಾರ ಇರುತ್ತೆ ಅಂತ ಅವರೆಲ್ಲ ಸ್ಪಂದನೆ ಕೊಟ್ಟಾಗ ನಾಳೆಯಿಂದಾನೆ ಈ ಕಾರ್ಯಕ್ರಮ ಒಂದು ಶುರು ಮಾಡಬೇಕು ಅನ್ನೋ ಒಂದು ಗುರಿ ಬಂತು. ನಾನು ಒಂದು ಇದು ಸಮಾಜಕ್ಕೆ ಒಂದು ತಿದ್ದುಪಡಿ ಮಾಡಬೇಕಂದ್ರೆ ನಾಲ್ಕು ಸಂಘ ಸಂಸ್ಥೆಗಳು ಇದಾಗ್ತವೆ ಅನ್ನೋದು ಒಂದು ಅಭಿಪ್ರಾಯ ಬಂತು. ನಾಳೆಯಿಂದಾನೆ ಕಾರ್ಯಾಗಾರ ಮಾಡಬೇಕು ಅನ್ನೋದು ಈ ಕಾರ್ಯಾಗಾರದಲ್ಲಿ ಕಳೆದ ಒಂದು ಮುಖ್ಯ ಒಂದು ಕಳಿಕೆ ಅಂತ ಹೇಳ್ಕೊಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ಇದ್ದೀವಿ ಸರ್, ಈಗ ಕರ್ನಾಟಕ ಬರಮುಕ್ತ ಕರ್ನಾಟಕ ಆಂದೋಲನ ಅಂತ, ಇದು ಕರ್ನಾಟಕದಲ್ಲಿ ಇದೇ ಮೊದಲನೇ ಬಾರಿಗೆ ಅಥವಾ ಇಲ್ಲಿ ನಡೆದಿದ್ದು ಕಾರ್ಯಾಗಾರ ಅಂದರೆ ತರಬೇತಿ ಶಿಬಿರ, ಬೇರೆ ಎಲ್ಲಾದರೂ ಕರ್ನಾಟಕದಲ್ಲಿ ಮೊದಲು ನಡೆದಿದೆ ಸರ್? ಇದು ಅಖಿಲ ಭಾರತ ಮಟ್ಟದಲ್ಲಿ ನಡೀತಾ ಇರುವಂಥ ಒಂದು ಚಳುವಳಿ, ಅದನ್ನು ಕರ್ನಾಟಕಕ್ಕೆ ತರುವಂಥ ಕೆಲಸನ ನಾವು ಮಾಡ್ತಾ ಇದ್ದೀವಿ. 2017ರಲ್ಲಿ ಒಂದು ರಾಷ್ಟ್ರವ್ಯಾಪಿಯಾಗಿ ಎರಡು ಜಾಥಾಗಳನ್ನು ರಾಜೇಂದ್ರ ಸಿಂಗ್ ಜಿ ಅವರು ಸಂಘಟನೆ ಮಾಡಿದ್ರು. ಒಂದು ಗೋವಾದಿಂದ ಗೌಹಾತಿವರೆಗೆ, ಇನ್ನೊಂದು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಎರಡು ಜಾಥಾಗಳನ್ನು ಅವರು ಮಾಡಿದರು. ಅದಾದಮೇಲೆ 2017ರ ಆಗಸ್ಟಲ್ಲಿ, ಆಗಸ್ಟ್ 15ನೇ ತಾರೀಕು ಜಲಸ್ವಾತಂತ್ರ್ಯ ದಿವಸ ಅಂಥೇಳಿ ಬಿಜಾಪುರದಲ್ಲಿ, ಅಂದರೆ ಇವಾಗಿನ ವಿಜಯಪುರ ಏನಿದೆ ಅಲ್ಲಿ ಅದನ್ನು ಮಾಡಿದ್ರು. ಅಲ್ಲಿ ಒಂದು ರಾಷ್ಟ್ರೀಯ ಸಮಾವೇಶ ನಡೀತು. ಆ ರಾಷ್ಟ್ರೀಯ ಸಮಾವೇಶದಲ್ಲಿ ಬರಮುಕ್ತ ಭಾರತ ಮಾಡೋದು ಅಂತ ಹೇಳಿ ಆಯಿತು. ಆ ಬರಮುಕ್ತ ಭಾರತ ಕನ್ವೆನ್ಷನ್ ಕೊನೆ ಒಳಗಡೆ ಭಾಳ ಮುಖ್ಯವಾಗಿ ವಿಜಯಪುರ ಘೋಷಣೆ ಅಂತೇಳಿ ಅಂಗೀಕಾರ ಮಾಡಿದ್ರು. ಇಡೀ ದೇಶಾದ್ಯಂತ ಬಂದಿದ್ದಂಥ ಜಲ ಕಾರ್ಯಕರ್ತರು ಆ ಒಂದು ಘೋಷಣೆಯನ್ನು ಕೊಟ್ಟಿದ್ದರು. ಅದನ್ನು ಜಾರಿಗೊಳಿಸೋ ಪ್ರಯತ್ನ ಭಾರತ ಮಟ್ಟದಲ್ಲಿ ಆಗ್ತಾ ಇದೆ.
ಅದರ ಭಾಗವಾಗಿ ಕರ್ನಾಟಕದಲ್ಲಿ ಕೂಡ ಒಂದು ಕೆಲಸ ನಡೀತಾ ಇದೆ. ಅದಕ್ಕೆ ಮತ್ತೊಂದಷ್ಟು ತೀವ್ರತೆಯನ್ನು ಕೊಡಬೇಕು ಅಂತ ಹೇಳಿ ಈ ಒಂದು ಕಾರ್ಯಾಗಾರವನ್ನು ನಾವು ಸಂಘಟಿಸಿದ್ದೇವೆ. ಸರ್, ಈಗ ಈ ಶಿರಾ ಬರಗಾಲ ಇದೆ ಅಂದರೆ ಡ್ರಾಫ್ಟ್ ಏರಿಯಾ, ಅಲ್ಲಿ ಈಗ ಹಸಿರು ಕ್ರಾಂತಿ ಮಾಡಬೇಕಂದ್ರೆ ಮೊದಲೇ ಯಾಕೆ ಶಿರಾ ಒಂದು ಆಯ್ಕೆ ಮಾಡಿಕೊಂಡು ಅಲ್ಲಿ ಒಬ್ರು ಯಾರಾದರೂ ಒಂದು ಉಸ್ತುವಾರಿ ತಗೊಂಡು ಅದನ್ನು ಒಂದು ಅಟ್ಲೀಸ್ಟ್ ಒಂದು 5-6 ಇಯರ್ಸಲ್ಲಿ ಡೆವಲಪ್ ಮಾಡಿದ್ರೆ ಅದನ್ನ ನೋಡ್ಕೊಂಡು ಹಾಗೆ ಜಿಲ್ಲಾದ್ಯಂತ ವಿಸ್ತರಿಸ್ಬೋದು. ಅದ್ರ ಬಗ್ಗೆ ಏನು ತಗೊಂಡಿದ್ದೀವಿ ಇವಾಗ? ಅದಕ್ಕೋಸ್ಕರನೇ ಈ ಕಾರ್ಯಾಗಾರದ ಬಹಳ ಮುಖ್ಯವಾದ ಉದ್ದೇಶ ಇದ್ದಿದ್ದು ಮಾಡಬಹುದಾದಂಥ ಕಾರ್ಯಯೋಜನೆಗಳನ್ನು ರೂಪಿಸೋದು. ಅದಕ್ಕೋಸ್ಕರನೇ ಕಾರ್ಯಕರ್ತರು 3 ದಿವಸ ರಾಜೇಂದ್ರ ಸಿಂಗ್ ನೇತೃತ್ವದಲ್ಲಿ ಸ್ಥಳೀಯವಾಗಿ ಅವರು ಏನೇನು ಇದು ಮಾಡ್ಬೋದು. ಅತಿ ಹೆಚ್ಚಿನ ಸಂಖ್ಯೆಯ ಕಾರ್ಯಕರ್ತರು ಶಿರಾ ತಾಲೂಕಿನಿಂದ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಆ ಕಾರ್ಯಯೋಜನೆಯ ಭಾಗವಾಗಿ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ಮಾಡ್ತಾರೆ. ಇವಾಗ ಅದಕ್ಕೊಂದು ಸಮಿತಿನೂ ಕೂಡ ರಚನೆ ಮಾಡಿದ್ದಾರೆ. ಆ ಸಮಿತಿ ಇದಕ್ಕೆಲ್ಲದಕ್ಕೂ ಕೂಡ ಚಾಲನೆ ಕೊಡ್ತಾ ಹೋಗ್ತದೆ. ಮತ್ತು ಬೇರೆ ಬೇರೆ ಸಂಘಟನೆಗಳು ಇದೆ, ಯಾವುದು ಒಂದೇ ಸಂಘಟನೆ ಮಾಡಿರೋದಲ್ಲ, ಹಲವಾರು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಹಿಡಿದು ಸ್ವಯಂ ಸೇವಾ ಸಂಘಟನೆಗಳಿಂದ ಹಿಡಿದು ಅನೇಕ ಗುಂಪುಗಳು, ವ್ಯಕ್ತಿಗಳು ಮತ್ತು ಬುದ್ಧಿಜೀವಿಗಳು, ಸಂಘ ಸಂಸ್ಥೆಗಳು ಇವೆಲ್ಲವೂ ಕೂಡ ಸೇರಿಕೊಂಡು ಒಂದು ಜನಾಂದೋಳನ, ಇದು ಯಾವುದೋ ಒಂದು ಸಂಘ ಸಂಸ್ಥೆಯ ಇದಲ್ಲ, ಇದು ಒಂದು ಜನಾಂದೋಳನ ಆಗಬೇಕು ಅಂತ ಹೇಳಿ ಆ ನಿಟ್ಟಿನೊಳಗೆ ಸ್ಥಳೀಯವಾಗಿ ಯಾವ್ಯಾವ ಸಂಘಗಳು ಮುಂದೆ ಬರ್ತವೋ ಅವುಗಳ ಜೊತೆ ಸೇರಿಕೊಂಡು ಕೆಲಸ ಮಾಡಿ ಬರಮುಕ್ತಗೊಳಿಸುವಂತಹ ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ತೀವ್ರಗೊಳಿಸುವಂತಹ ಕೆಲಸ ಮತ್ತು ನಿರ್ಣಯಗಳು ಈ ಒಂದು ಕಾರ್ಯಾಗಾರದಲ್ಲಾಗಿದೆ, ಈ ಸಮಾವೇಶದಲ್ಲಾಗಿದೆ. ಸರ್, ಈಗ ನಾವು ಸಣ್ಣ ಹುಡುಗರಲ್ಲಿ ಈ ಹಳ್ಳಗಳೆಲ್ಲ ತುಂಬ ಹರಿತಾ ಇದ್ವು, ಯಾವಾಗಲೂ ನೀರು ಸಿಗ್ತಾ ಇತ್ತು, ಒಂದು ಸ್ವಲ್ಪ ಹಿಂಗೆ ತೋಡಿದ್ರೆ ನೀರು ಬರ್ತಾ ಇತ್ತು. ಈ ಒಂದು ಈ ಥರ ಎಲ್ಲ ಜೀವಜಲ ಕುಸಿತಕ್ಕೆ ಏನು ಕಾರಣ ಸರ್? ನೋಡಿ, ಅದು ಒಂದು ಕಾರಣ ಅಂತ ಹೇಳೋಕ್ಕಾಗಲ್ಲ, ಹಲವಾರು ಕಾರಣಗಳಿದ್ದಾವೆ. ಒಂದು ಅರಣ್ಯ ನಾಶ ಆಗಿದೆ, ಆಮೇಲೆ ಭೂ ಬೋದಿಕೆ ಮತ್ತು ಭೂ ಬಳಕೆ ವ್ಯಾಪಕವಾಗಿ ರೂಪಾಂತರಗೊಂಡಿದೆ, ಅವುಗಳನ್ನು ಸರಿಪಡಿಸ್ಬೇಕಾಗಿದೆ. ಅದರ ಜೊತೆಗೆ ವಾಯುಗುಣ ವೈಪರೀತ್ಯ ಉಂಟಾಗ್ತದೆ, ಯಾವಾಗ ಮಳೆ ಬೇಕೋ ಅವಾಗ ಮಳೆ ಬರಲ್ಲ, ಆಮೇಲಿಂದ ವರ್ಷದ ಒಳಗಡೆ ಎಷ್ಟು ದಿವಸ ಮಳೆ ಬರಬೇಕೋ 8 ದಿವಸ ಮಳೆ ಬರ್ತಾ ಇಲ್ಲ. ಅದರ ಜೊತೆಗೆ ಮಳೆ ಬೀಳುವ ಪ್ರಮಾಣ ಇದೆಯಲ್ಲ, ಅದರಲ್ಲಿ ಅಜಗಜಾಂತರವಾದಂಥ ವ್ಯತ್ಯಾಸ ಇದೆ. ಕೆಲವು ಸಾರಿ ವಿಪರೀತ ಮಳೆ ಬಂದು ಪ್ರವಾಹಗಳು ಉಂಟಾಗುತ್ತೆ, ಇಲ್ಲದ್ರೆ ಒಂದಷ್ಟು ತಿಂಗಳಾನುಗಟ್ಟಲೆ ಮಳೆನೇ ಬರೋದಿಲ್ಲ. ಸೊ ಹಾಗಾಗಿ ಯಾವಾಗ ಅಗತ್ಯ ಬೀಳುತ್ತೋ ಅವಾಗ ಮಳೆ ಬರಲ್ಲ. ಈ ಥರದ ಹಲವಾರು ಕಾರಣಗಳಿದ್ದಾವೆ, ಅವುಗಳನ್ನು ಗುರುತಿಸಿ ನಾವು ಸ್ಥಳೀಯವಾಗಿ ಪರಿಹಾರೋಪಾಯಗಳನ್ನು ರೂಪಿಸಬೇಕಾಗ್ತದೆ. ಅದು ಆಯಾ ಪ್ರದೇಶದ ಜನನೇ ಕೂತ್ಕೊಂಡು ಹಿಂದೆ ಹೆಂಗಿತ್ತು, ಇವತ್ತೇನು ಬದಲಾವಣೆಗಳಾಗಿದ್ದಾವೆ, ಅದನ್ನು ಬದಲಾದ ಸನ್ನಿವೇಶಕ್ಕನುಗುಣವಾಗಿ ಹೊಸದಾಗಿ ಯಾವ ರೀತಿಯಾಗಿ ಪುನರ್ವಿನ್ಯಾಸ ಮಾಡಬೇಕು, ಈ ಥರದ ಕೆಲಸಗಳನ್ನು ಸ್ಥಳೀಯವಾಗಿ ಮತ್ತು ಈಗಾಗಲೇ ಅನುಭವ ಇರುವಂಥ, ಏಕೆಂದರೆ ಜಲ ಸಂರಕ್ಷಣೆಯೊಳಗಡೆ ಹಲವಾರು ಜನ ಭಾಳ ಕೆಲಸ ಮಾಡಿದ್ದಾರೆ, ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ಇಲ್ಲೂ ಕೂಡ ಶಿರಾ ತಾಲೂಕಲ್ಲಿ ತುಮಕೂರು ಜಿಲ್ಲೆಯಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಸರ್, ಈಗ ನೋಡಿ, ಮಲೆನಾಡು ಪ್ರದೇಶದಲ್ಲಿ ಈ ಧರ್ಮಸ್ಥಳ ತಗೊಳ್ಳಿ, ಬೇರೆ ಯಾವಾಗಲೂ ಜೀವ ನದಿಗಳು ಅರೆಯ ಸ್ಥಳದಲ್ಲಿ ಈಗ ನದಿ ನೀರಿಲ್ಲವಂತೆ, ಅಲ್ಲಿ ಸದ್ಯಕ್ಕೆ ಪ್ರವಾಸಕ್ಕೆ ಯಾರು ಬರಬೇಡಿ ಅಂತ ಇವತ್ತೆಲ್ಲ ಹೇಳಿದ್ದಾರೆ. ಹೌದು, ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರೇ ಒಂದು ಮನವಿ ಮಾಡಿದ್ದಾರೆ. ಯಾಕೆ ಅಂತ ಅಂದರೆ ನೀರು ನೇತ್ರಾವತಿಯಲ್ಲಿ ತುಂಬ ಕಡಿಮೆ ಆಗಿಬಿಟ್ಟಿದೆ, ಆ ನೀರು ಕಡಿಮೆ ಆಗಿರೋದ್ರಿಂದ ಪ್ರವಾಸಿಗರಿಗೆ ನಾವು ಸೌಲಭ್ಯನ ಕಲ್ಪಿಸೋಕ್ಕಾಗ್ತಾ ಇದೆ. ಬರೀ ಧರ್ಮಸ್ಥಳದ ಅಷ್ಟೇ ಪ್ರಶ್ನೆ ಅಲ್ಲ, ಅಲ್ಲಿ ಒಂದು ರಾಸಾಯನಿಕ ಕಾರ್ಖಾನೆ ಇದೆ, ಅಲ್ಲಿಯ ಹಾಸ್ಪಿಟ್ಲ್ಗಳಿದೆ, ಅಲ್ಲಿ ಡಯಾಲಿಸಿಸ್ ಮಾಡೋಕ್ಕೆ ಕೂಡ ನೀರಿಲ್ಲ. ಇವತ್ತು ಮಂಗಳೂರಿನಲ್ಲಿ, ಉಡುಪಿನಲ್ಲಿ ಕಾರ್ಖಾನೆಗಳನ್ನು ಮುಚ್ಚಲಾಗ್ತಾ ಇದೆ, ಯಾಕೆಂದರೆ ನೀರು ಕೊರತೆ ಆಗ್ತಾ ಇದೆ. ಅಲ್ಲೇ ನೀರಿನ ಕೊರತೆ ಆಗಿದೆ ಅಂದರೆ ಇನ್ನು ಇದು ಈ ಸಾರಿ ದಾಖಲೆ ಮಳೆ ಆಗಿದೆ, ಪಶ್ಚಿಮ ಘಟ್ಟಗಳಲ್ಲಿ ದಾಖಲೆ ಮಳೆ ಆಗಿದೆ, ಪ್ರವಾಹ ಬಂದಿದೆ, ಕೊಡಗಿನಲ್ಲಿ ವಿಪರೀತ ಪ್ರವಾಹ ಬಂದಿದೆ. ಆದರೆ ಪ್ರವಾಹ ಬಂದಿರುವಂಥ ಪ್ರದೇಶಗಳಲ್ಲೂ ಕೂಡ ನೀರಿನ ಅಭಾವ ಭಾಳ ಹೆಚ್ಚಾಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಇದಕ್ಕೆ ಬಹಳ ಮುಖ್ಯವಾದ ಕಾರಣ ಏನು ಅಂತಂದರೆ ನಾವು ನೀರಿನ ನಿರ್ವಹಣೆಯನ್ನು ಸರಿಯಾಗಿ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ಒಂದು ಕಾರ್ಯಾಗಾರದ ಇನ್ನೊಂದು ಭಾಳ ಮುಖ್ಯವಾದ ಉದ್ದೇಶ ಏನು ಅಂತಂದರೆ ಜಲಸಂಪನ್ಮೂಲಗಳ ಅಧ್ಯಯನ ಮಾಡೋದು, ಜೊತೆಗೆ ಆ ಜಲಸಂಪನ್ಮೂಲಗಳನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾವು, ಅಂದರೆ ವಾಟರ್ ಮ್ಯಾನೇಜ್ಮೆಂಟ್ ಅಂತ ನಾವೇನು ಕರಿತೀವಿ, ಅವುಗಳ ನಿರ್ವಹಣೆ ಮಾಡುವಂಥ ನಿಟ್ಟಿನೊಳಗಡೆ ಕೂಡ ನಾವು ಭಾಳ ನಿರ್ಣಾಯಕವಾದಂಥ ಕಾರ್ಯಕ್ರಮಗಳನ್ನು ರೂಪಿಸ್ಬೇಕಾಗಿದೆ. ಅದು ಕೂಡ ಭಾಳ ಮುಖ್ಯವಾದ. ಸರ್, ತುಮಕೂರು ಜಿಲ್ಲೆ ಬಗ್ಗೆ ಏನು ಯೋಚನೆ ಮಾಡಿದ್ದಾರೆ? ತುಮಕೂರು ಜಿಲ್ಲೆ ಬಗ್ಗೆ ನಾವು ಜೂನ್ ತಿಂಗಳಲ್ಲಿ ಇದ್ರ ಬಗ್ಗೆ ಇನ್ನೊಂದು ಕಾರ್ಯಾಗಾರನ ಮಾಡ್ತೀವಿ. ನಾವು ಜಿಲ್ಲೆ ಸೀಮಿತವಾಗಿ, ಇದು ರಾಜ್ಯ ಮಟ್ಟದ ಕಾರ್ಯಾಗಾರ, ಆದರೆ ನಾವು ಜಿಲ್ಲೆಗೆ ಸೀಮಿತವಾದಂಥ ಒಂದು ಕಾರ್ಯಾಗಾರವನ್ನು ಮಾಡ್ತೀವಿ. ಅಲ್ಲಿ
ನಮ್ಮ ಜಿಲ್ಲೆಗೆ ವಿಶಿಷ್ಟವಾದಂತಹ ನೀರಿನ ಸಮಸ್ಯೆ ಏನಿದೆ ಅದನ್ನು ಹೆಂಗೆ ಪರಿಹಾರ ಮಾಡ್ಬೋದು ಇವುಗಳನ್ನೆಲ್ಲವನ್ನು ಕೂಡ ವಿವರವಾಗಿ 2 ದಿವಸಗಳ ಕಾಲ ನಾವು ಚರ್ಚೆ ಮಾಡಿ ಆ ಒಂದು ಕಾರ್ಯಕ್ರಮವನ್ನು ರೂಪಿಸ್ತೀವಿ. ಅದರ ಆಧಾರದಲ್ಲಿ ನಾವು ಕೆಲಸ ಮಾಡ್ತಾ ಹೋಗ್ತೀವಿ. ಧನ್ಯವಾದ. ನೀರಿನ ಅಭಾವವನ್ನ ನಾವು ಬರಮುಕ್ತ ಕರ್ನಾಟಕದ ಅಡಿಯಲ್ಲಿ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಗುಂಪು ಚರ್ಚೆ ಮೂಲಕ 3 ದಿನದಲ್ಲಿ ತುಂಬಾ ಉಪಯುಕ್ತವಾದಂತ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತ ಎನ್ ಜಿ ಓಸ್ಗಳು ಮತ್ತು ಸ್ಥಳೀಯ ಶಿರಾ ತಾಲೂಕಿನಲ್ಲಿ ಬಂದಂತ ರೈತರು ಮತ್ತು ರೈತ ಸಂಘದ ಮುಖಂಡರುಗಳು ಸಾಕಷ್ಟು ಜನ ವಿಷಯಗಳನ್ನ ತಿಳ್ಕೊಂಡಿದ್ದೀವಿ. ಸರ್, ಸಾವಯವ ಕೃಷಿ ಬಗ್ಗೆ ಈಗ ಆಲ್ರೆಡಿ ನಾವು ತುಮಕೂರು ವಿಜ್ಞಾನ ಕೇಂದ್ರ ಮತ್ತು ರೈತ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೆ ಬೇರೆ ಬೇರೆ ಎನ್ ಜಿ ಓಸ್ಗಳು ಸೇರಿಕೊಂಡು ತುಮಕೂರು ವ್ಯಾಪ್ತಿಯಲ್ಲಿ ಈಗ ತಾನೇ ಮಾತಾಡಿದಂಥ ಯತಿರಾಜ್ ಸರ್ ಅವರ ಮಾರ್ಗದರ್ಶನದಲ್ಲೇ ಸಹಜ ಕೃಷಿ ಬೇಸಾಯ ಶಾಲೆಯನ್ನು ನಾವು ಮಾಡಿದ್ದೀವಿ. ಈ ಶಿರಾ ತಾಲೂಕಿನಲ್ಲೂ ನಾನು ಅದರ ಸಂಚಾಲಕನಾಗಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ಈಗ ಸಾವಯವ ಕೃಷಿಯನ್ನು ಈ ಒಂದು ತಾಲೂಕಿನಲ್ಲಿ ಮಾಡೋಕ್ಕೆ ನಾವು ತುಂಬ ಹರಸಾಹಸ ಮಾಡ್ತಾ ಇದ್ದೀವಿ. ತುಂಬ ಬರ ಇದೆ, ನೀರು ಪ್ರಮಾಣ ತುಂಬ ಎಲ್ಲ ಕಡೆ ತುಂಬ ಕಮ್ಮಿ ಆಗಿರೋದ್ರಿಂದ, ಬೋರ್ವೆಲ್ಗಳು ಡ್ರೈ ಆಗೋದ್ರಿಂದ ಈಗ ಆ ಸಹಜ ಕೃಷಿ ಬೇಸಾಯವನ್ನು ಮಾಡೋಕ್ಕೆ ತುಂಬ ಕಮ್ಮಿ ನೀರಲ್ಲಿ ಮಾಡ್ಕೊಳ್ಳಿ ಉಪಯುಕ್ತ ಅಂತ ಅಂದ್ರೂ ರೈತರು ತುಂಬ ನೊಂದಿದ್ದಾರೆ. ಅವರಿಗೆ ಎಲ್ಲ ಮಾರ್ಗಗಳು ಮುಚ್ಚಿದವೆ, ನಮಗೆ ಇದರಲ್ಲಿ ಏನು ಲಾಭ ಸಿಗುತ್ತೆ ಎಂಬ ಒಂದು ಮನಸ್ಥಿತಿಯಲ್ಲಿ ಅವ್ರು ಇರೋದ್ರಿಂದ ಅವರಿಗೆ ಇನ್ನೂ ಹೆಚ್ಚು ಹೆಚ್ಚು ತಿಳುವಳಿಕೆ ಮತ್ತು ಮಾರ್ಗದರ್ಶಿಗಳನ್ನ ಕೊಡ್ತಾ ಮುಂದಿನ ದಿನಗಳಲ್ಲಿ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನೋಡಿ, ರಾಜಸ್ಥಾನದಲ್ಲಿ ಫುಲ್ ಬರಡು ಪ್ರದೇಶ, ಒಂದು ಹನಿ ನೀರು ಇಲ್ಲದ ಪ್ರದೇಶದಲ್ಲಿ ಒಂದು 15 ವರ್ಷದಿಂದ ಏನೂ ಇಲ್ಲ. ಈಗಿಂದ ಚಿತ್ರ ನೋಡಿದ್ರೆ ಅಲ್ಲಿ ಹಸಿರು ಮತ್ತು ಗಿಡ ಮರಗಳು, ಒಂದು ನದಿ ಸಲೆ ಅಂದರೆ ಬತ್ತೋಗಿರೋ ನದಿ ಸಲೆ ಹರಿತಾ ಇರೋದು, ಇದೆಲ್ಲ ದೃಶ್ಯ ತೋರಿಸಿದ್ರು ಸರ್ ರಾಜೇಂದ್ರ ಸಿಂಗ್ ಸರ್. ಇದು ಯಾಕೆ ಈ ಶಿರಾದಲ್ಲಿ ಇಂಪ್ಲಿಮೆಂಟ್ ಮಾಡಬಾರ್ದು ಸರ್? ಖಂಡಿತ ಮಾಡ್ಬೋದು, ಇದಕ್ಕೆ ಇಚ್ಛಾಶಕ್ತಿಗಳು ಬೇಕು, ಹಾಗೆ ಸ್ವಯಂ ಸೇವಕರು ತುಂಬ ಶ್ರಮಪಟ್ಟು ಎಜುಕೇಟೆಡ್ ಮಾಡಬೇಕು. ಈಗೇನಾಗಿದೆ ಅಂತಂದರೆ ರಾಜಸ್ಥಾನದಲ್ಲಿ ಎಲ್ಲ ಸಂಪೂರ್ಣವಾಗಿ ನಾಶವಾದಂಥ ಬತ್ತಿ ಹೋದಂಥ ನದಿಗಳನ್ನ ಹೆಂಗೆ ಪುನರುಜ್ಜೀವನ ಮಾಡಿದ್ರೋ ಇದನ್ನು ನಮ್ಮಲ್ಲಿ ಇರೋಂಥ ಕೆರೆಕಟ್ಟೆಗಳು, ಬತ್ತಿ ಹೋಗಿರೋಂಥ ಹಳ್ಳಗಳು, ಆಮೇಲೆ ನದಿಗಳನ್ನ ನಾವು ಪುನರುಜ್ಜೀವನ ಮಾಡಬೇಕು ಅಂತಂದರೆ ನಾವು ಮುಖ್ಯವಾಗಿ ನದಿ ಪಾತ್ರದಲ್ಲಿ ಬರುವಂಥ ಸಣ್ಣ ಸಣ್ಣ ಹಳ್ಳುಗಳನ್ನು ನಾವು ಮೊದಲು ಕಂಡುಹಿಡಿದು ಅಲ್ಲಿ ಒತ್ತುವರಿಯಾಗಿದೆ, ಅಲ್ಲಿ ತುಂಬ ಪ್ರಭಾವಿಗಳು ಆ ಬರೋಂಥ ಮೂಲ ಹಳ್ಳದ ನೀರನ್ನು ತಮ್ಮ ಜಮೀನುಗಳಿಗೋ ತೋಟಗಳಿಗೋ ಮಾಡ್ಕೊಂಡಿದ್ದಾರೆ. ಅವೆಲ್ಲ ಮ್ಯಾಪ್ಗಳ ಮುಖಾಂತರ ಅವನ್ನ ಸರ್ವೆ ಮಾಡಿಕೊಂಡು ಆ ಬಾರ್ಡರ್ ಏರಿಯಾದಲ್ಲಿ ಹಸಿರೀಕರಣಗಳನ್ನು ಮಾಡ್ತಾ ಬಂದರೆ ಮಾತ್ರ ಇದು ಹಂತ ಹಂತವಾಗಿ ನಮ್ಮ ಶಿರಾ ತಾಲೂಕಲ್ಲ ಇಡೀ ಕರ್ನಾಟಕವನ್ನೇ ಹಸಿರುಮಯವಾಗಿ ಮಾಡ್ಬೋದು. ಅದಕ್ಕೆ ಈಗ ತಾನೇ ಒಂದು ಇಂಥ ಒಳ್ಳೆ ಆರೋಗ್ಯಕರವಾದಂಥ ಮತ್ತು ಈ ಬರಮುಕ್ತ ಕರ್ನಾಟಕಕ್ಕೆ ಒಂದು ಆಶಾದಾಯಕವಾದಂಥ ಚರ್ಚೆ ಇಲ್ಲಿ ನಡೆದಿದೆ 3 ದಿನದಲ್ಲಿ. ಈಗ ತಾನೇ ಒಂದು ಕಮಿಟಿ ಸಮೇತ ರಾಜ್ಯ ಮಟ್ಟದಲ್ಲಿ ಮಾಡಿದ್ದಾರೆ, ಅದನ್ನು ಜಿಲ್ಲಾ ಮಟ್ಟಕ್ಕೆ ಮತ್ತು ತಾಲೂಕು ಮಟ್ಟದ ಸಮಿತಿಗಳನ್ನ ಮಾಡಿಕೊಂಡು ಇದನ್ನು ಹಂತ ಹಂತವಾಗಿ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ನೀವು ಈಗ ತಾಲೂಕು ಶಿರಾ ತಾಲೂಕು ಮಟ್ಟದಲ್ಲಿ ಒಂದು ಕಮಿಟಿ ಮಾಡಿಕೊಂಡು ಹೌದು ಮಾಡಬೇಕು. ಈಗ ಶಿರಾ ತಾಲೂಕಲ್ಲಿ ನಾವು ಇದೇ ತರ ಏನು ಬರಮುಕ್ತ ಕರ್ನಾಟಕದ ಅಡಿಯಲ್ಲಿ ನಮ್ಮದು ತಾಲೂಕು ಒಂದು ಸಮಿತಿ ಬರಮುಕ್ತ ಶಿರಾ ಅಂತ ಒಂದು ಕಮಿಟಿಯನ್ನು ಮಾಡಿಕೊಂಡು ಈ ಒಂದು ಬೇಸಿಡ್ನಲ್ಲೇ ನಮ್ಮ ಈ ಭಾಗದ ಒಂದು ಸ್ವಸಹಾಯ ಸಂಘದ ಪ್ರತಿನಿಧಿಗಳು ಮತ್ತು ರೈತ ಸಂಘದ ಕಾರ್ಯಕರ್ತರು ಮತ್ತು ಸಂಬಂಧಪಟ್ಟಂಥ ವಿಚಾರವಂತರು ಮತ್ತು ಸ್ಪೆಷಲಿಸ್ಟ್ಗಳು ಏನಿದ್ದಾರೆ ಅವನ್ನೆಲ್ಲರನ್ನೂ ಒಳಗೊಂಡಂಗೆ ಮುಂದಿನ ದಿನಗಳಲ್ಲಿ ನಾವು ತುಂಬ ಇದು ಬರಮುಕ್ತ ಕರ್ನಾಟಕದ ಅಡಿಯಲ್ಲಿ ಹಸಿರುಮಯವಾಗಿ ಶಿರಾ ತಾಲೂಕನ್ನು ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಶಿರಾ ನಗರದ ಇತಿಹಾಸ ಪ್ರಸಿದ್ಧ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದ ಆವರಣದಲ್ಲಿರುವ ಶ್ರೀ ಶಿವಶಂಕರ ಸ್ವಾಮಿ ದೇವಾಲಯದಲ್ಲಿ ಲೋಕ ಕಲ್ಯಾಣಾರ್ಥಕವಾಗಿ ಕುಂಭಾಭಿಷೇಕ ಏರ್ಪಡಿಸಲಾಗಿತ್ತು. ದಿನಾಂಕ 25/5/2019 ಸೋಮವಾರ ಶಿರಾ ನಗರದ ಶ್ರೀ ಶಂಕರ ಸೇವಾ ಟ್ರಸ್ಟ್ ವಿಪ್ರ ಗೆಳೆಯರ ಬಳಗ ಹಾಗೂ ಶ್ರೀ ಶಾರದಾ ಮಹಿಳಾ ಮಂಡಳಿ ಇವರ ಸಂಯುಕ್ತಾಶ್ರಯದಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದ ಆವರಣದಲ್ಲಿರುವ ಶ್ರೀ ಶಿವಶಂಕರ ಸ್ವಾಮಿ ದೇವಾಲಯದಲ್ಲಿ ಲೋಕ ಕಲ್ಯಾಣಾರ್ಥಕವಾಗಿ ಕುಂಭಾಭಿಷೇಕ ಏರ್ಪಡಿಸಲಾಗಿತ್ತು. 7 ಗಂಟೆಗೆ ಗಣಪತಿ ಪೂಜೆ, ನಂತರ ಪಂಚಾಮೃತ ಅಭಿಷೇಕ, ಕುಂಭಾಭಿಷೇಕ ಪ್ರಾರಂಭವಾಗಿತ್ತು. ತದನಂತರ ಸಮಸ್ತ ಭಕ್ತಾದಿಗಳಿಂದ ಬಿಲ್ವಾರ್ಚನೆ, ನಂತರ 1 ಗಂಟೆಗೆ ಮಹಾಮಂಗಳಾರತಿ,
ಸಮಸ್ತ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಗಿತ್ತು. ದೇವಸ್ಥಾನಕ್ಕೆ ಆಗಮಿಸಿದ್ದ ಶಿರಾ ಶಾಸಕರಾದ ಬಿ ಸತ್ಯನಾರಾಯಣರವರನ್ನು ಶ್ರೀಟಿವಿ ತಂಡ ಮಾತನಾಡಿಸಿದಾಗ ಇವತ್ತು ಶಿವನ ದೇವಾಲಯದಲ್ಲಿ ಶಿವಪೂಜೆ ಈಶ್ವರನ ಪೂಜೆಯನ್ನು ಇಟ್ಕೊಂಡಿದ್ದಾರೆ, ಮತ್ತು ಕುಂಭಾಭಿಷೇಕ ಮಾಡಿದ್ದಾರೆ. ಇದೆಲ್ಲದೂ ಇವತ್ತು ಏನು ಶಿರಾ ತಾಲೂಕಲ್ಲಿ ಕರ್ನಾಟಕದಲ್ಲೇ ಮಳೆ ನಮಗೆ ಕೈಕೊಟ್ಟಿದೆ, ಮಳೆ ಬಂದಿಲ್ಲ, ಜನ ಜಾನುವಾರುಗಳು ಕುಡಿಯೋ ನೀರಿಲ್ಲದ ಪರಿಸ್ಥಿತಿಯನ್ನು ಇವತ್ತು ನನಗೆ ದನಕರುಗಳಿಗೆ ಹುಲ್ಲು ಸಹ ಇಲ್ಲದಂಥ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ಇದಕ್ಕೆಲ್ಲ ಪ್ರಕೃತಿ ದೇವರು ಈಶ್ವರ ಒಲಿಬೇಕು, ಒಂದು ಒಳ್ಳೆ ಮಳೆ ಕೊಡಬೇಕು ಅಂತ ಇವತ್ತು ಪ್ರಾರ್ಥನೆ ಮಾಡಿ ಭಕ್ತಾದಿಗಳೆಲ್ಲ ಇವತ್ತು ಶಿವನ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಇವತ್ತು ಬೇಡಿಕೊಂಡಿದ್ದೇವೆ. ಹಾಗಾಗಿ ಈ ಕುಂಭಾಭಿಷೇಕದ ಕಾರಣವಾಗಿ ಪರಮಾತ್ಮ ಸಂತುಷ್ಟನಾಗಿ ನಮಗೆ ಉತ್ತಮ ಮಳೆ ಬೆಳೆ ಆಗೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ದೇವರಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಬೇಡ್ತೇವೆ. ಶಿರಾ ತಾಲೂಕು ಬುಕ್ಕಪಟ್ಟಣದಲ್ಲಿ ನೂತನವಾಗಿ ಕರೆಭೂತಪ್ಪನ ದೇವಸ್ಥಾನ ಹಾಗೂ ಕಳಸ ಪ್ರತಿಷ್ಠಾಪನಾ ಕಾರ್ಯ ನಡೆಸಲಾಯಿತು.
ಸ್ವಸ್ತಿ ಶ್ರದ್ಧಾ ಮೇಧಾ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿಂ ಬಲಂ ತೇಜ ಆಯುಷ್ಯಂ ದೇಹಿ ಚ ಆರೋಗ್ಯಂ ಶ್ರಿಯಂ ದೇಹಿ ಮೇ ಅಭ್ಯವಾಹನ ಓಂ ನಮ ಇತಿ ನಮಸ್ತೆ ಗಾರಹ ಪತ್ಯಾಯ ನಮಸ್ತೆ ದಕ್ಷಿಣಾದ್ವಯೇ ನಮ ಆಹವನೀಯಾಯ ಮಹಾವೇದ್ಯೆ ನಮೋ ನಮಃ ಸಂಕಲ್ಪಿತ ತತ್ತದೇವತ ಪ್ರತಿಷ್ಠಾಪನ ಪೂಜಾ ಜಪಹೋಮಂ ಭಾಗ್ಯಂ ಆರೋಗ್ಯಂ ಸರ್ವ ಅಭೀಷ್ಟಂಚ ದೇಹಿ ಮೇ. ಎಲ್ಲ ಭಗವಂತನ ಪ್ರಾರ್ಥನೆ ಮಾಡಿಕೊಳ್ಳಿ. ವಿಘ್ನೇಶ್ವರಾಜಿ ನಮಃ ಸಮಸ್ತೋಪಚಾರ ಪೂಜಾ ಸಮರ್ಪಯಾಮಿ. ಮಾಜಿ ಸಚಿವರಾದ ಟಿಬಿ ಜಯಚಂದ್ರರವರು ಸಚಿವರಾಗಿದ್ದಾಗ ಕುಡಿಯುವ ನೀರಿಗಾಗಿ ಬಿಡುಗಡೆಯಾದ 1.25 ಕೋಟಿ ಅನುದಾನದಲ್ಲಿ ಶನಿವಾರ ರಾತ್ರಿ ನಗರದ 28ನೇ ವಾರ್ಡಿನ ಸಂತೆಪೇಟೆಯ ಅರಳಿ ಮರದ ಹತ್ತಿರ ಕೊರೆಯಲಾಗಿದ್ದ ಕೊಳವೆ ಬಾವಿಯಲ್ಲಿ ಅಚ್ಚರಿ ಎಂಬಂತೆ ಕೇವಲ 460 ಅಡಿಗಳಿಗೆ ನೀರು ದೊರೆತಿದ್ದು ಹೆಚ್ಚುವರಿಯಾದಾಗ 200 ಅಡಿಗಳನ್ನು ಕೊರೆದ ಪರಿಣಾಮ 2.5 ಇಂಚು ನೀರು ಸಿಕ್ಕಿರುತ್ತದೆ. 1000 ಅಡಿ ಕೊರೆದರೂ ನೀರು ದೊರಕದ ಸ್ಥಿತಿ ತಲುಪಿರುವ ನಗರದಲ್ಲಿ ಕೇವಲ 660 ಅಡಿಗಳಿಗೆ ನೀರು ದೊರೆತಿರುವುದು ಅಚ್ಚರಿ ಜೊತೆಯಲ್ಲಿ ಆ ಭಾಗದ ಜನರ ಮುಖದಲ್ಲಿ ಸಂತಸ ತಂದಿದೆ. ನೀರು ದೊರೆತಿರುವುದರಿಂದ ಸಂತಸಗೊಂಡ ಮಾಜಿ ನಗರಸಭೆ ಅಧ್ಯಕ್ಷೆ ಹಾಗೂ ನಗರಸಭೆ ಸದಸ್ಯೆ ಜ್ಞಾನಪೂರ್ಣಮ್ಮರವರು ಅತಿ ಶೀಘ್ರದಲ್ಲೇ ಮತ್ತೊಂದು ಕೊಳವೆ ಬಾವಿ ಕೊರೆಯಲಾಗುವುದು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.